ಎಲ್ಲರಿಗೂ ಶರಣ ಶರಣಾರ್ಥಿಗಳು. ನಾನು ಈ ಮೊದಲಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರ ಸಂಶೋಧನೆಯ ಫಲಶ್ರುತಿಗಳು ಮಾರ್ಗ ಸಂಪುಟಗಳ ಮೂಲಕ ಅನೇಕ ಪ್ರಾಜ್ಞರ ಸಾಹಿತ್ಯಾಸಕ್ತರ ಮನೆಯನ್ನು ಮುಟ್ಟಿವೆ. ಆದರೂ ಅವು ಜನಸಾಮಾನ್ಯರಿಗೆ ಮುಟ್ಟುತ್ತಿಲ್ಲ. ಆ ಕಾರಣದಿಂದ ಅನೇಕ ಬಗೆಯಲ್ಲಿ ಡಾಕ್ಟರ್ ಕಲಬುರ್ಗಿಯವರ ಸಂಶೋಧನೆಯ ಫಲಶ್ರುತಿಗಳನ್ನು ಜನತೆಗೆ ಮುಟ್ಟಿಸುವ ಕೆಲಸ ನಾವು ಇವತ್ತು ಮಾಡಬೇಕಾಗಿದೆ. ಅದು ಬರಹದ ರೂಪದಲ್ಲಿ, ಸಂಕ್ಷಿಪ್ತ ಸಾರಾಂಶಗಳ ರೂಪದಲ್ಲಿ, ಅಥವಾ ವಿಡಿಯೋಗಳ ರೂಪದಲ್ಲಿ. ಹೀಗೆ ಒಂದು ಯೋಜನೆಯ ಮೂಲಕ ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ವೀರಶೈವ ಆರಾಧ್ಯ ಜಂಗಮರು ಮತ್ತು ಅವರದು ಕರ್ನಾಟಕದ ಶರಣ ಜಂಗಮರ ಮೇಲಿನ ಸವಾರಿಯ ಕುರಿತು ಹೇಳಿದ್ದೇನೆ. ಈಗ ಡಾಕ್ಟರ್ ಕಲಬುರ್ಗಿಯವರ ಮಾರ್ಗ ಸಂಪುಟದ ಇನ್ನೊಂದು ವಿಷಯವನ್ನು ತಗೊಳ್ತೇನೆ. ಇವತ್ತು ಪ್ರಾಚೀನ ಲಿಂಗಾಯತ ಸಾಹಿತ್ಯದ ಕೇಂದ್ರ ಬಿಂದು ಬಸವಣ್ಣ. ಇದನ್ನು ಅವರು ಬಸವಣ್ಣ ಪ್ರಾಚೀನ ಲಿಂಗಾಯತ ಸಾಹಿತ್ಯದ ಒಂದು ಅನಿವಾರ್ಯತೆ ಅನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ತಮ್ಮ ಮಾರ್ಗ ಏಳರಲ್ಲಿ ಬರೀತಾರೆ. ಇಡೀ ಕನ್ನಡದ ಪ್ರಾಚೀನ ಸಾಹಿತ್ಯ ಏನಿದೆಯೋ, ಎಲ್ಲ ಬಗೆಯ ಸಾಹಿತ್ಯಗಳು, ಅವು ಎಲ್ಲವನ್ನು ಆವರಿಸಿದವರು ಬಸವಣ್ಣ. ಈ ಎಲ್ಲ ಸಾಹಿತ್ಯದ ಕೇಂದ್ರ ಬಿಂದು ಬಸವಣ್ಣ. ನಾವು ಇವತ್ತು ಬಸವಣ್ಣನನ್ನು ನಗಣ್ಯಗೊಳಿಸ್ತಕ್ಕಂಥ, ಬಸವಣ್ಣನನ್ನು ಭ್ರಮಣೀಕರಣಗೊಳಿಸ್ತಕ್ಕಂಥ ಅನೇಕ ಹುನ್ನಾರಗಳು ಮಾಡ್ತಾ ಇದ್ದೇವೆ. ಬಸವಣ್ಣ ವೀರಶೈವ ಧರ್ಮವನ್ನು ಸ್ವೀಕರಿಸಿ ಭಕ್ತನಾಗಿ ಬಂದ, ಆತನೊಬ್ಬ ಸಮಾಜ ಸುಧಾರಕ ಅನ್ನುವಂಥ ಕಪೋಲ ಕಲ್ಪಿತ ಕಥೆಗಳನ್ನು ಕೂಡ ನಾವು ತೇಲಿಬಿಡ್ತಾ ಇದ್ದೇವೆ. ಬಸವಣ್ಣ ಒಂದು ಹೊಸ ವ್ಯವಸ್ಥೆಯ ಹುಟ್ಟಿನ ನೇತಾರ. ಈ ವೀರಶೈವಕ್ಕೂ ಬಸವಣ್ಣಗೂ ಯಾವುದೂ ಸಂಬಂಧ ಇಲ್ಲ ಅನ್ನೋದಕ್ಕೆ ಅನೇಕ ಸಾಹಿತ್ಯಗಳು, ಕನ್ನಡದ ಇಡೀ ಸಾಹಿತ್ಯ ಪ್ರಕಾರಗಳನ್ನು ಬಸವಣ್ಣ ಹೇಗೆ ಆವರಿಸಿದ್ದಾನೆ ಅನ್ನುವಂಥದ್ದನ್ನು ಡಾಕ್ಟರ್ ಕಲಬುರ್ಗಿಯವರು ಭಾಳ ಚೆನ್ನಾಗಿ ಹೇಳ್ತಾರೆ. ಇತಿಹಾಸದ ಉದ್ದಕ್ಕೂ ಲಿಂಗಾಯತ ಕವಿಗಳು, ಲಿಪಿಕಾರರು ಮತ್ತು ಜನಸಾಮಾನ್ಯರ ಮನಸ್ಸನ್ನು ಆವರಿಸಿದ್ದು ಬಸವಣ್ಣ. 800 ವರ್ಷಗಳ ಕಾಲ ಕನ್ನಡದಲ್ಲಿ ಯಾವುದೇ ಕೃತಿಯ ನಕಲಿನ ಕಾರ್ಯವನ್ನು ಲಿಪಿಕಾರರು ಮಾಡುವಾಗ ಶ್ರೀಗುರು ಬಸವಲಿಂಗಾಯ ನಮಃ ಅನ್ನುವ ಒಕ್ಕಣೆಯ ವಾಕ್ಯದೊಂದಿಗೆ ಆರಂಭಿಸಿದ್ದಾರೆ. ಬಹಳ ಮಾರ್ಮಿಕವಾದಂಥ ಮಾತಿದು. ನಾವು ಇಡೀ ಲಿಂಗಾಯತ ಸಾಹಿತ್ಯವನ್ನು ತೆಗೆದು ನೋಡಿದಾಗ ಎಲ್ಲ ಪ್ರಾಚೀನ ಕೃತಿಗಳು 800 ವರ್ಷಗಳಲ್ಲಿ ಏನು ಬಂದಿದಾವೋ ಅವು ಎಲ್ಲವುಗಳು ಶ್ರೀಗುರು ಬಸವ ಲಿಂಗಾಯ ನಮಃ ಅನ್ನುವ ಒಕ್ಕಣೆಯಿಂದ ಆರಂಭ ಆಗ್ತದೆ. ಅಷ್ಟೇ ಏಕೆ, ವೀರಶೈವ ನಮ್ಮದು ಧರ್ಮ ಎಂದು ಹೇಳುವ ಮತ್ತು ಅದಕ್ಕೊಂದು ಧರ್ಮಗ್ರಂಥವನ್ನು ಕಲ್ಪಿಸಿರುವ ವೀರಶೈವರು, ಸಿದ್ಧಾಂತ ಶಿಖಾಮಣಿ ಅಂತ ಒಂದು ಗ್ರಂಥ ಇದೆಯಲ್ಲ, ಅದರ ಆರಂಭದಲ್ಲಿ ಕೂಡ ಶ್ರೀಗುರು ಬಸವಲಿಂಗಾಯ ನಮಃ ಅನ್ನುವ ಮೂಲಕವೇ ಆರಂಭ ಆಗ್ತದೆ. ಹೀಗೆ 50 ವಚನಕಾರರು 1000 ವಚನಗಳಲ್ಲಿ ಬಸವಣ್ಣನವರ ಸ್ತುತಿಯನ್ನು ಮಾಡ್ತಾರೆ. ಇದು ನಮಗೆ ಇಲ್ಲಿಯವರೆಗೆ ಲಭ್ಯ ಇದ್ದ 22,000 ಚಿಲ್ಲರೆ ವಚನಗಳಲ್ಲಿ ಕನಿಷ್ಠ 155 ವಚನಕಾರರು, ಬಸವಕಾಲೀನ ವಚನಕಾರರಲ್ಲಿ ಸುಮಾರು 50 ಜನ ವಚನಕಾರರು ತಮ್ಮ 1,000 ವಚನಗಳಲ್ಲಿ ಬಸವಣ್ಣನನ್ನು ಸ್ತುತಿ ಮಾಡ್ತಾರೆ. ಕನ್ನಡದ ಯಾವುದೇ ಕೃತಿಯ ಆರಂಭದಲ್ಲಿ ಬಸವಸ್ತುತಿ ಮುಖ್ಯ ಆಗ್ತದೆ. ಅದನ್ನು ನಾವು ಬಹಳ ಗಮನವಿಟ್ಟು ನೋಡಬೇಕಾಗ್ತದೆ. ಬಸವಣ್ಣನವರ ಸಮಕಾಲೀನರಾಗಿದ್ದ ಶಿವಯೋಗಿ ಸಿದ್ದರಾಮರು ಬಸವ ಸ್ತೋತ್ರದ ತ್ರಿವಿಧಿಯನ್ನು ರಚನೆ ಮಾಡ್ತಾರೆ. ಇದನ್ನು ಬಸವ ನಾಮಾವಳಿ ಮತ್ತು ಬಸವ ರಗಳೆಗಳು ಮುಂದಿನ ಕಾಲದಲ್ಲಿ ಅನುಸರಿಸಿಕೊಂಡು ಹೋಗ್ತವೆ, ಅನುಕರಿಸ್ತವೆ. ಬಸವಣ್ಣನವರ ಕುರಿತು ಹುಟ್ಟಿದ ಸಾಹಿತ್ಯ ಬೇರೆ ಇತರ ಶರಣರ ಮೇಲೆ ಆ ಒಂದು ಪ್ರಮಾಣದಲ್ಲಿ ಹುಟ್ಟಲಿಲ್ಲ. ಚನ್ನಬಸವ ಪುರಾಣ, ಪ್ರಭುಲಿಂಗ ಲೀಲೆಯಲ್ಲೂ ಕೂಡ ಬಸವಣ್ಣ ಮಿಂಚುತ್ತಾರೆ. ನೀವು ಪ್ರಭುಲಿಂಗ ಲೀಲೆಯಲ್ಲಿ ಕಾಯದೊಳು ಗುರುಲಿಂಗ ಜಂಗಮ ದಾಯತವ ನರಿವಲ್ಕೆ ಸುಲಭೋಪಾಯದಲ್ಲಿ ಅನ್ನುವ ಮೂಲಕ ಅಲ್ಲೂ ಕೂಡ ಬಸವಣ್ಣನನ್ನು ಪೂರ್ವಾಚಾರ್ಯ ಸಂಗನ ಬಸವಣ್ಣ ಅನ್ನುವ ಸ್ತುತಿಯ ಮೂಲಕ ಪ್ರಭುಲಿಂಗ ಲೀಲೆಯಲ್ಲೂ ಕೂಡ ಬಸವಣ್ಣನ ಸ್ತುತಿ ಇದ್ದೇ ಇರ್ತದೆ. ಹೀಗೆ ಕನ್ನಡದ ಸಾಹಿತ್ಯದ ವಿವಿಧ ಪ್ರಕಾರಗಳಾದಂಥ ರಗಳೆಗಳು, ಷಟ್ಪದಿಗಳು, ತ್ರಿಪದಿಗಳು, ಚಂಪು ಮತ್ತು ಯಕ್ಷಗಾನಗಳಿಂದ ಹಿಡಿದು ಎಲ್ಲ ಸಾಹಿತ್ಯದಲ್ಲಿ ಬಸವಣ್ಣ. ಸಂಸ್ಕೃತ ಮತ್ತು ಪಂಚಾಚಾರ್ಯ ಸಾಹಿತ್ಯದಲ್ಲೂ
ಬಸವನಿಷ್ಠೆಯನ್ನು ನಾವು ನೋಡಬಹುದು. ಹೀಗೆ ಇಡೀ ಕನ್ನಡ ಪ್ರಾಚೀನ ಸಾಹಿತ್ಯ ಎಲ್ಲವನ್ನು ಬಸವಣ್ಣ ಆವರಿಸಿಕೊಂಡಿದ್ದಾರೆ. ಇದು ಡಾಕ್ಟರ್ ಎಂ ಕಲಬುರ್ಗಿಯವರ ಪ್ರಕಾರ ಪ್ರಾಚೀನ ಲಿಂಗಾಯತ ಸಾಹಿತ್ಯ ಹೇಗೆ ಬಸವ ಕೇಂದ್ರಿತ ಆಗಿದೆ ಅನ್ನೋದರ ಬಗ್ಗೆ. ಆದರೆ ಇಡೀ ಜಗತ್ತಿನ ಸಾಹಿತ್ಯದ ತಾಯಿ ಬೇರಾದ ಜನಪದ ಸಾಹಿತ್ಯದಲ್ಲೂ ಕೂಡ ಬಸವಣ್ಣ ಆವರಿಸಿಕೊಂಡದನ್ನು ನಾವು ಗಮನಿಸಬೇಕಾಗ್ತದೆ. ಜನಪದರು ಬಸವಣ್ಣ ಹೇಗೆ ಒಬ್ಬ ದೊಡ್ಡ ನಾಯಕನಾಗಿದ್ದ ಅನ್ನೋದು ಬಹಳ ಸ್ಪಷ್ಟವಾಗಿ ವಿವರಿಸ್ತಾರೆ. ಸಾಧು ಸಾಧಲೆ ಬಸವ, ಓದು ಕಲಿಯಿತು ಜನವು, ಹೋದ ಹೋದಲ್ಲೆಲ್ಲ ಹೊಸ ಮಾತು, ಹೋದ ಹೋದಲ್ಲೆಲ್ಲ ಹೊಸ ಮಾತು, ಮೇದಿನಿಗೆ ಬಂತು ಹೊಸ ಬೆಳಕು. ಹೀಗೆ ಜನಪದರು ತಮ್ಮ ತ್ರಿಪದಿಗಳಲ್ಲಿ ಸಾಧು ಸಾಧಲೆ ಬಸವ, ಓದು ಕಲಿಯಿತು ಜನವು, ಅಂದರೆ ಬಸವಣ್ಣ ಅಕ್ಷರಾಭ್ಯಾಸಕ್ಕೆ ಶೋಷಿತರಿಗೆ ಶಿಕ್ಷಣವನ್ನು ಕೊಟ್ಟಂಥ ಘಟನೆಯನ್ನು ಅವರು ವರ್ಣಿಸುತ್ತಾರೆ. ಸಾಧು ಸಾಧಲೆ ಬಸವ, ಓದು ಕಲಿಯಿತು ಜನವು, ಹೋದ ಹೋದಲ್ಲೆಲ್ಲ ಹೊಸ ಮಾತು. ಹೊಸ ಮಾತು ಅಂದರೆ ಲಿಂಗಾಯತ ಹೊಸ ಧರ್ಮದ ತತ್ವಗಳು. ಮೇದಿನಿಗೆ ಬಂತು ಹೊಸ ಬೆಳಕು, ಈ ಭೂಮಿಗೆ ಹೊಸ ಬೆಳಕು ಬಂತು ಬಸವಣ್ಣನಿಂದ ಅನ್ನುವಂಥದ್ದು ಜನಪದರು ಗುರುತಿಸುವ ಸಾಲುಗಳಿವೆ. ಹಾಗೆಯೇ ಇನ್ನೊಂದು ಜನಪದ ಸಾಲಿನಲ್ಲಿ ಹೀಗೆ ಬರ್ತದೆ, ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದೇಶ ದೇಶಕ್ಕೆಲ್ಲ ಹೊಸ ಮಾತು, ದೇಶ ದೇಶಕ್ಕೆಲ್ಲ ಹೊಸ ಮಾತು, ಮಾಸಿದವು ವೇದ ಹುಷಿ ಎಂದು. ಬಹಳ ಸ್ಪಷ್ಟವಾಗಿ ಇಲ್ಲಿ ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದಾಸೋಹ ಅನ್ನುವ ಹೊಸ ಪರಿಕಲ್ಪನೆ ಧಾನಕ್ಕೆ ಪರ್ಯಾಯವಾಗಿ ಬಸವಣ್ಣ ಹುಟ್ಟು ಹಾಕಿದ್ದು ಇಲ್ಲಿ ಪ್ರಸ್ತಾಪ ಆಗ್ತದೆ. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದೇಶ ದೇಶಕ್ಕೆಲ್ಲ ಹೊಸ ಮಾತು, ಮಾಸಿದವು ವೇದ ಹುಷಿ ಎಂದು. ಈ ಪಂಚಿಂಗ್ ಲೈನನ್ನು ನಾವು ಬಹಳ ಗಮನಾರ್ಹವಾಗಿ ಪರಿಗಣಿಸಬೇಕು. ಮಾಸಿದವು ವೇದ ಹುಷಿ ಎಂದು, ಜನಪದರು ವೇದಗಳು ಹುಷಿ, ವೇದಗಳು ಸುಳ್ಳು ಅಂತ ಹೇಳ್ತಾರೆ. ಅವೆಲ್ಲ ಬಸವಣ್ಣನ ವಿಚಾರಗಳ ಬೆಳಕಿನೊಳಗೆ ಮಬ್ಬುಗತ್ತಲೆಗೆ ಸರಿದು ಹೋದವು, ಮಾಸಿ ಹೋದವು, ಯಾಕಂದರೆ ಅವು ಹುಷಿಯಾಗಿದ್ದವು ಸುಳ್ಳಾಗಿದ್ದವು ಅನ್ನುವಂಥ ಮಾತು ಬರ್ತದೆ. ಹೀಗೆ ಇಡೀ ಪ್ರಾಚೀನ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಡಾಕ್ಟರ್ ಕಲಬುರ್ಗಿಯವರು ಹೇಳಿದ ಹಾಗೆ, ಅದರ ಜೊತೆಗೆ ಜನಪದ ಸಾಹಿತ್ಯದಲ್ಲೂ ಕೂಡ ಬಸವಣ್ಣ ಆವರಿಸಿಕೊಳ್ಳುವ ಬಗೆ ಅದು ಬಹಳ ಗಮನಾರ್ಹವಾದ ಅಂಶ. ಹಾಗಾಗಿ ಬಸವಣ್ಣನನ್ನು ಯಾರಾದರೂ ನಗಣ್ಯಗೊಳಿಸಬೇಕು, ಭ್ರಮಣೀಕರಣಗೊಳಿಸಬೇಕು ಅನ್ನುವ ಪ್ರಯತ್ನ ಏನಾದರೂ ಮಾಡಿದರೆ ಅದೊಂದು ವಿಫಲ ಮತ್ತು ವ್ಯರ್ಥ ಪ್ರಯತ್ನ ಅಂತಲೇ ನಾವು ಹೇಳಬೇಕಾಗ್ತದೆ. ಶರಣು ಶರಣಾರ್ಥ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ಈ ವಿಡಿಯೋಗಳನ್ನು ತಪ್ಪದೆ ಪೂರ್ತಿಯಾಗಿ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸ್ನೇಹಿತರಿಗೂ ಹಾಗೂ ಸಮೀಪದ ಬಂಧುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದಿರಿ. ಅದೇ ರೀತಿ ಯೂಟ್ಯೂಬಲ್ಲಿ ಒಂದು ಜಾಯಿನ್ ಎನ್ನುವ ಆಪ್ಷನ್ ಲಭ್ಯವಿರುವುದು, ಅದನ್ನು ತಾವು ಸದುಪಯೋಗ ಪಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಂದು ವಿಡಿಯೋಗಳನ್ನು ನೋಡುವ, ಲೈಕ್ ಮಾಡುವ ಮತ್ತು ಶೇರ್ ಮಾಡುವ ಕೆಲಸವನ್ನು ಮಾಡಿ ನಮ್ಮ ಈ ಸಾಮಾಜಿಕ ಜಾಗೃತಿಯ ಅಭಿಯಾನದ ಜೊತೆಗೆ ಕೈಜೋಡಿಸಿರಿ ಎಂದು ಕೇಳುತ್ತಿದ್ದೇನೆ. ಶರಣು ಶರಣಾರ್ಥ.